ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ತಾಲೂಕು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಜೀವಗೌಡ ಮಾತನಾಡಿ, ಆಗ್ನೇಯ ಪದವೀಧರ ಶಿಕ್ಷಣ ಕ್ಷೇತ್ರದಲ್ಲಿ ಅಭ್ಯರ್ಥಿ ಶ್ರೀನಿವಾಸ್ ಅವರ ಪರ ಪ್ರಚಾರ ಸಭೆಯಲ್ಲಿ ಕಾರ್ಯಕರ್ತರೊಂದಿಗೆ ಮಾತನಾಡಿ, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಜನಪರ ಕಾಳಜಿ ಹಾಗೂ ಅವರು ನಮ್ಮ ರಾಜ್ಯಕ್ಕೆ ನೀಡಿರುವ ಯೋಜನೆಯನ್ನು ಮುಂದಿಟ್ಟುಕೊಂಡು ನಾವು ಯಾವುದೇ ಚುನಾವಣೆಯನ್ನು ಎದುರಿಸಲು ಧೈರ್ಯದಿಂದ ಮುಂದೆ ಹೋಗಬಹುದು ಎಂದರು. ನಾನು ಚುನಾವಣೆಯಲ್ಲಿ ಸೋತರೂ ಸಹ ತಾಲೂಕಿನ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದೇನೆ ಎಂದರು. ಈ ಬಾರಿಯ ಆಗ್ನೇಯ ಶಿಕ್ಷಕರ ಚುನಾವಣೆಯಲ್ಲಿ ನಮ್ಮ ತಾಲೂಕಿನಿಂದ ಅತಿ ಹೆಚ್ಚಿನ ಮತಗಳನ್ನು ನೀಡಿ ಜಯಶೀಲರನ್ನಾಗಿಸುವ ಜವಾಬ್ದಾರಿ ನಮ್ಮ ಮೇಲಿದೆ, ಅದಕ್ಕಾಗಿ ಎಲ್ಲರೂ ಸಹಕರಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಹಿರಿಯೂರು ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಹನ ರಾಜೀವಗೌಡ, ಭಕ್ತರಹಳ್ಳಿ ಮುನೇಗೌಡ, ಬೆಳ್ಳುಟ್ಟಿ ವೆಂಕಟೇಶ್, ಗುಡಿಯಪ್ಪ, ಡಾಲ್ಫಿನ್ ನಾಗರಾಜ್, ನಿರಂಜನ್ ನಾರಾಯಣಸ್ವಾಮಿ, ಅಶ್ವಥ್ ನಾರಾಯಣ ರೆಡ್ಡಿ, ಯಾಸಿನ್ ತಾಜ್, ಭೀಮೇಶ್, ಡಿವಿ ವೆಂಕಟೇಶ್, ವರದಣ್ಣ, ರಾಮಚಂದ್ರ ರೆಡ್ಡಿ, ಕೆಎಂ ವೆಂಕಟೇಶ್, ನಗರಸಭಾ ಸದಸ್ಯರಾದ ಅನಿಲ್, ಅಪ್ಸರ್ ಪಾಷಾ, ಕೃಷ್ಣಮೂರ್ತಿ, ಪಂಪ್ ನಾಗರಾಜ್, ಲಕ್ಷ್ಮಣ್, ಸೈಯದ್ ಬಾಬಾ, ರಾಮಾಂಜಿನಪ್ಪ, ಕುಂದಲಗುರ್ಕಿ ಮುನೀಂದ್ರ, ಆನೂರು ರವಿ ಸೇರಿದಂತೆ ಇನ್ನೂ ಹಲವಾರು ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಹಾಜರಿದ್ದರು. ಲೋಕೇಶ್ವಿ, ಎನ್ಕೆಎಸ್ ಟಿವಿ 4, ಶಿಡ್ಲಘಟ್ಟ. ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ 8,000 ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ. ಅದು ಶಾಲೆಯಿಂದ ಹಿಡಿದು ಇಂಜಿನಿಯರಿಂಗ್, ಲಾ, ನರ್ಸಿಂಗ್ ಕಾಲೇಜಸ್ ಅನ್ನು ಒಳಗೊಂಡಿರುತ್ತೆ. ಅಲ್ಲಿ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅದಲ್ಲದೆ 1972 ಬಹುಶಃ ನಿಮ್ಮ ಜಿಲ್ಲೆಗೂ ನಮ್ಮ ಕುಟುಂಬಕ್ಕೂ ಒಂದು ಅಭಿನವವಾದ ಸಂಬಂಧ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮ ತಂದೆ ಯಾವತ್ತು ಭಾಷಣ ಮಾಡುವಾಗಲೂ ಈ ಜಿಲ್ಲೆಯ ಸಭಾಪತಿಗಳಾಗಿದ್ದಂಥ ಸ್ಪೀಕರ್ ಆಗಿದ್ದಂಥ ವೆಂಕಟಪ್ಪನವ್ರನ್ನ ನೆನೆಸ್ಕೊಳ್ತಾ ಇದ್ದಾರೆ ನಮ್ಮ ತಂದೆಯವರು. ಮುಂದೆ ತಿಳಿಸಿದ್ದಾರೆ. ನಾನು ಮತ್ತೆ ಅದೇ ವಿಷಯವನ್ನು ಪುನರಾವರ್ತನೆ ಮಾಡಿದೆ. ಹಿರಿಯರಾದಂಥ ಅಧ್ಯಕ್ಷರಾಗಿರುವಂಥ ರಾಮಚಂದ್ರಣ್ಣ ಅವರು ಮತ್ತು ನಟರಾಜಣ್ಣ ಅವರು ಕೆಲವು ವಿಷಯಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಒಂದು, ಖಂಡಿತವಾಗಲು ರಾಮಚಂದ್ರಣ್ಣ ಅವರು ಹೇಳಿದಾಗೆ ಈ ಚುನಾವಣೆಯನ್ನು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಂಥದ್ದಿಲ್ಲ. ಯಾವತ್ತೂ ಕೂಡ ಚುನಾವಣೆ 1 ತಿಂಗಳಿದೆ ಅಂದಾಗ ಮಾತ್ರ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾ ಇದ್ರು. ಈ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಆದ ತಕ್ಷಣ 5 ಜಿಲ್ಲೆಗಳು ಬರುತ್ತೆ. ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಇವು ತಾಲೂಕು. ಇವತ್ತು ಅಭ್ಯರ್ಥಿ ಆಗಿರುವಂತಹ ಶ್ರೀನಿವಾಸ್ ಅವ್ರಿಗೆ ಹೆಚ್ಚು ಕಾಲಾವಕಾಶ ಸಿಕ್ಕಿದೆ ಮತ್ತು ಈಗಾಗಲೇ ನಾವು ಈ ಪೂರ್ತಿ 5 ಜಿಲ್ಲೆಗಳಲ್ಲಿ 36 ತಾಲೂಕುಗಳಲ್ಲಿ ಸಹಿತ ಎನ್ರೋಲ್ಮೆಂಟ್ ಅನ್ನು ಮಾಡುವಂಥದ್ದು. ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮತ ಆಗುವಂಥವರು ಹೈಸ್ಕೂಲ್ ಅಂಡ್ ಅಬೌವ್, ಅಂದರೆ ಹೈಸ್ಕೂಲ್ನಲ್ಲಿ ಪಾಠ ಮಾಡ್ತಾ ಇರುವಂಥವ್ರು ಹೈಸ್ಕೂಲಿಂದ ಮೇಲ್ಪಟ್ಟು PUC, ಡಿಗ್ರಿ ಕಾಲೇಜು, ನರ್ಸಿಂಗ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ITI ಕಾಲೇಜ್, ಹೀಗೆ ಡಿಪ್ಲೊಮಾ ಕಾಲೇಜ್, ಇಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರು ಮತದಾನ ಮಾಡುವಂಥ ಹಕ್ಕನ್ನು ಪಡ್ಕೊಂಡಿರ್ತಾರೆ. ಅದಕ್ಕೆ ಚುನಾವಣಾ ಆಯೋಗದವರು ಕೆಲವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಅವರು ಕನಿಷ್ಠ 3 ವರ್ಷಗಳ ಕಾಲ ಕೆಲಸ ಮಾಡಿರಬೇಕು, 1 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ. ಆ ರಾಜೀವ್ ಗೌಡ ಉಳಿಸ್ಕೋಬೇಕು, ಮುಂದೆ ಅವರು ನಮ್ಮ ಕ್ಷೇತ್ರದಲ್ಲಿ ಶಾಸಕರಾಗಬೇಕು ಅಂತಂದ್ರೆ